ಸರ್, ಇದು ನಾವು ಇದು 8 ವರ್ಷದಿಂದ ನಡ್ಕೊಂಡು ಬಂದಿದೆ ಇಲ್ಲಿ ಸಿಂಗ್ ಈ ಒಂದು ನಾಗನಹಳ್ಳಿನಲ್ಲಿ ಇದು 8ನೇ ವರ್ಷದ್ದು. ಸಾಮಾನ್ಯ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಈ ಹಳ್ಳಿ ಕಾರ್, ಇದರಲ್ಲಿ 3 ಕ್ಯಾಟಗರಿ ಇದೆ. ಇದು ಮಿಕ್ಸಿಂಗ್ ಅಂತಂದರೆ ಹಳ್ಳಿ ಕಾರು ಮತ್ತು ಮಹಾರಾಷ್ಟ್ರ ಗೂಳಿ ಮತ್ತು ಕೀಲಾರಿ ಅಂತ 3 ಕ್ಯಾಟಗರಿಯಲ್ಲಿ 3 ಥರ ಬರ್ತದೆ. ನಮ್ಮ ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲಿ ಬರೀ ಹಳ್ಳಿ ಕಾರ್ ಎತ್ತುಗಳಿಗೋಸ್ಕರ ಸ್ಪರ್ಧೆ ಆಗಿಸ್ತಾರೆ. ಜೊತೆಗೆ ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲಿ 7 ಹಸುಗಳು ಕೂಡ ಒಂದು ಸ್ಪರ್ಧೆ ಆಯೋಜನೆ ಮಾಡ್ತಾರೆ. ಅವರು ಇಲ್ಲಿ ಏನಂತಂದರೆ ಯಾವುದಕ್ಕೋಸ್ಕರ ಅಂತಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿ ಕಾರದ ಏನು ಹಸುಗಳು ಎತ್ತುಗಳಿವೆ ಅದನ್ನು ಸಂತತಿ ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು ಅಂತ ಈ ಮೂಲಕ ಒಂದು ಉತ್ತೇಜನ ಕೊಡೋಕ್ಕೋಸ್ಕರ ಸಾಕೋಕ್ಕೋಸ್ಕರ ಸ್ಪರ್ಧೆನ ಏರ್ಪಡಿಸಿ ಅದಕ್ಕೆ ಬಹುಮಾನ ರೂಪದಲ್ಲಿ ಹಣನ ಕೊಡ್ತಾರೆ. ಅದರಿಂದ ಜನಗಳು ಇದ್ರ ಬಗ್ಗೆ ಹೆಚ್ಚಿನ ಒಂದು ನಿಗಾ ವಹಿಸಿ ಹಸುಗಳನ್ನ ಸಾಕೋದಕ್ಕೆ ಒಂದು ಉತ್ತೇಜನ ಆಗ್ತಾಯಿದೆ. ಜೊತೆಗೆ ಇದು ಮಾಡಬೇಕಾದ್ರೆ DC ಪರ್ಮಿಷನ್ನು, ತಹಸೀಲ್ದಾರ್ ಪರ್ಮಿಷನ್ನು ಮತ್ತು ಪೊಲೀಸ್ನವ್ರ ಪರ್ಮಿಷನ್ ಎಲ್ಲ ಪರ್ಮಿಷನ್ ತಗೊಂಡು ಇಲ್ಲಿ ಸಂಘಟಿತವಾಗಿ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಸಂಘ ಅಂತ ಮಾಡಿಕೊಂಡು ಇದು ಮಾಡಬೇಕಾಗುತ್ತೆ. ಎಲ್ಲ ಕಡೆ ಇದು ಮಾಡಬೇಕಾಗುತ್ತೆ. ಇದು ಅಷ್ಟು ಸುಲಭದ ಮಾತಲ್ಲ, ಭಾಳ ಪರಿಶ್ರಮ ಪಟ್ಟು ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ಏನಿದ್ದಾರೆ ಆ ಊರಿನ ಆ ಊರಿನಲ್ಲಿ ಮಾಡ್ತಾರೆ ಆ ಜನಗಳೆಲ್ಲ ಒಂದು ಪರಿಶ್ರಮ ಒಗ್ಗಟ್ಟಿನಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಒಬ್ಬರಿಂದ ಇದು ಮಾಡೋಕ್ಕಾಗಲ್ಲ. ಸುಮಾರಿಂದ 3ರಿಂದ 4 ತಿಂಗಳು ಪೂರ್ವಭಾವಿ ತಯಾರಿ ನಡೆಸ್ಕೊಂಡು ಇವ್ರು ಮಾಡಬೇಕಾಗುತ್ತೆ. ನೀವೇನಾಗಿದ್ದೀರಾ ಸರ್? ನಾವಿಲ್ಲಿ ಸುಮಾರು 15 ವರ್ಷದಿಂದ ನಾವು ಬನ್ನೂರಿನವರು. ರಾಜ್ಯ ಮಟ್ಟದಲ್ಲಿ ಎಲ್ಲೇ ಮಾಡಿದ್ರು ನಾವು 5 ಜನ ಇದ್ದೀವಿ. ತೀರ್ಪುಗಾರರಾಗಿ ಕೆಲಸ ಮಾಡ್ತಾ ಇದೀವಿ ಸರ್. ನಾವು ಸರ್ ರೂಲ್ಸ್ಗಳೇನು ಅಂತ ಅಂತಂದರೆ ಏನು ಫಸ್ಟ್ ಇಲ್ಲಿ ಬಂದ ತಕ್ಷಣ ಕೆಲವು ನಿಬಂಧನೆ ಇರ್ತವೆ. ನಿಬಂಧನೆ ಏನು ಅಂತಂದರೆ ಇಲ್ಲಿ ಭಾಗವಹಿಸತಕ್ಕಂಥ ಒಂದು ಎತ್ತು ಏನೋ ಒಂದು ಪ್ರವೇಶಧನ ಅಂತ ಮಾಡಿರ್ತಾರೆ. ಆ ಪ್ರವೇಶಧನ ಕಟ್ಟಿ ನೋಂದಾಯಿಸ್ಕೋಬೇಕು. ನೋಂದಾಯಿಸ್ಕೊಂಡಾದ್ಮೇಲೆ ಎಷ್ಟು ಜೊತೆ ಬರ್ತವೆ ಅವೆಲ್ಲ ಒಟ್ಟುಕೂಡಿ ಆ ನಂಬರ್ಗಳನ್ನು ಹಾಕಿರ್ತೀವಿ ಹಸುಗಳ ಮೈ ಮೇಲೆ ಮತ್ತು ರೆಸಿಪ್ಟ್ ನಂಬರ್ ಕೊಡ್ತೀವಿ. ಆ ನಂಬರ್ಗಳನ್ನು ಚೀಟಿನಲ್ಲಿ ಬರೆದು ಒಂದು ಬಿಂದಿಗೆಯಲ್ಲಿ ಹಾಕ್ತೀವಿ. ಬಿಂದಿಗೆಯಲ್ಲಿ ಮಾಡಿದಾಗ ಅದನ್ನು AB ಗ್ರೂಪ್ ಅಂತ ಹೇಳ್ಬಿಡ್ತೀವಿ. ಈ ಕಡೆ ಎ, ಈ ಕಡೆ ಬಿ ಅಂತ ಯಾವುದು ಎತ್ತೀವಿ ಅದು AB ಎಗೆ ಮತ್ತು ಇನ್ನೊಂದು ಎತ್ತಕ್ಕೆ ಬಿ. ಸೊ ಯಾವುದೇ ನಂಬರ್ ಬರ್ಬೋದು. ಅದು ಮಾಡಿ ಅದನ್ನು ಫಸ್ಟು ಸ್ಪರ್ಧೆಗೆ ಬಿಡ್ತೀವಿ. ಯಾವುದು ಗೆಲ್ಲುತ್ತೆ ಅದು ಉಳ್ಕೋತದೆ, ಸೋತದ್ದು ಆಚೆಗೆ ಹೋಗುತ್ತೆ. ಅದೇ ರೀತಿ ಈಗ 1ರಿಂದ 4, 5, 6 ಪ್ರೈಸ್ ಇಟ್ಟಿರ್ತಾರೆ. ಸೊ 6 ಎತ್ತುಗಳು ಅಥವಾ ರಾಸುಗಳು ಉಳ್ಕೋವರೆಗೂ ಮಾಡ್ತಾನೆ ಇರ್ತೀವಿ. ಡ್ರಾ ಮಾಡಿ ಮಾಡ್ತಾ ಇರ್ತೀವಿ. ಕೊನೆಗೆ ಎಷ್ಟು ಜನ 6 ಪ್ಲೇಸ್ ಇತ್ತು 5 ಪ್ಲೇಸ್ ಉಳ್ಕೊಳ್ಳೋವರೆಗೂ ಅದನ್ನು ಡ್ರಾ ಮಾಡ್ತಾ ಇರ್ತೀವಿ, ಓಡಿಸ್ತಾ ಇರ್ತೀವಿ ಸರ್ ಅದನ್ನು. ಯಾಕೆಂದರೆ ನಾವು ಇದು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾ ಇರುವಂಥದ್ದು. ಎಷ್ಟೋ ಸಾರಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಥ ಆಟದಲ್ಲೇ CC ಕ್ಯಾಮ್ರಾಗಳು, ಡ್ರೋನ್ ಕ್ಯಾಮ್ರಾಗಳು ಅಥವಾ ಬೇರೆಕಷ್ಟು ಕ್ಯಾಮ್ರಾಗಳಿದ್ರೂ ತಪ್ಪುಗಳು ನಡೀತವೆ. ಕೆಲವು ಟೈಮಲ್ಲಿ ನಮ್ಮ ಕಣ್ಣು ತಪ್ಪಿಸಿ ಕಣ್ಣು ನಡಿಬೋದು. ಆದಷ್ಟು ನಾವು 7 ಕಡೆನೂ ಕ್ಯಾಮ್ರಾಗಳು ಇಟ್ಟಿರ್ತೀವಿ. ಕೆಲವು ಕಣ್ಣು ತಪ್ಪಿದಾಗ ಜನಗಳು ಸಾಮಾನ್ಯವಾಗಿ ನಮ್ಮ ಇದ್ದೈತೆ ನಮ್ಗೆ ಇದ್ದೈತೆ ಅಂತ ಸಹಜ ಅದು. ಆಗ ವ್ಯವಸ್ಥಾಪಕರು ಅಂಪೈರ್ ಮಧ್ಯೆ ಬಂದು ಏನಾದರೂ ಒಂದು ತೀರ್ಮಾನ ಮಾಡಿ ಅಕಸ್ಮಾತ್ ಆಗಿರೋದ್ರಲ್ಲಿ ತಪ್ಪುಗಳಾಗಿದ್ರೆ ಸರಿಪಡಿಸ್ಕೊಂಡು ಮತ್ತೆ ಅವನ್ನ ಭಾಗವಹಿಸಿ ಅದಕ್ಕೆ ಒಂದು ಸರಿಯಾದ ಒಂದು ಇದು ಕೊಡ್ತೀವಿ ಸರ್. ಅದಕ್ಕೆ ಸರ್ ಎಷ್ಟು ಅಂತಂದರೆ ನಾವು ಏನು ಬರ್ತವೆ ಎತ್ತುಗಳು ಕೊನೆವರೆಗೂ ಒಂದು 8ರಿಂದ 10 ರೌಂಡ್ ಇರ್ತದೆ ಸರ್. ಅದು 4 ಪ್ರೈಸ್ ಇಂದ 4 ರಾಸುಗಳು ಉಳ್ಕೋವರೆಗೂ ನಾವು ಅದನ್ನು ಸಫಲ್ ಮಾಡಿ ಆಟ ಆಡಿಸಿ ಆಡಿಸಿ ಸೋತನ ಆಚೆಗೆ ಹಾಕಬೇಕು. ಗೆದ್ದವರನ್ನು ಒಳಗಡೆ ಇಟ್ಕೊಳ್ಬೇಕು ಸರ್. ಸರ್ ಕೆಲವರು ಅವರ ಒಂದು ಇದು ತಕ್ಕಂತೆ ಕೆಲವರು 1 ಲಕ್ಷ ಅಂದರೆ 5 ಪ್ರೈಸ್ ಇಟ್ಟೇ ಇರ್ತಾರೆ. 5 ಅಂತಂದರೆ 1,80,000, 60,000, 40,000, 20,000 ಆ ಥರ ಇರ್ತಾರೆ. ಕೆಲವರು 50,000, 40,000, 30,000, 20,000 ಇರ್ತಾರೆ. ಕೆಲವರು 40,000, 30,000, 20,000, 10,000 ಇರ್ತಾರೆ. ಅವರ ಅನುಕೂಲ ತಕ್ಕಂತೆ ಅವರ ಒಂದು ಇದು ತಕ್ಕಂತೆ ಇರ್ತಾರೆ. ಮತ್ತು ಜೊತೆಗೆ ಆಕರ್ಷಕವಾದ ಇಲ್ಲಿ ಟ್ರೋಫಿಗಳಿರ್ತಾರೆ. ಇಲ್ಲಿ ಬರುವಂಥ ರಾಸು ಮಾಲೀಕರು ದುಡ್ಡುಗೋಸ್ಕರ ಆಸೆ ಪಡಲ್ಲ. ಅವ್ರು ಕೊಡ್ತಕ್ಕಂಥ ಟ್ರೋಫಿ ಏನಿದೆ ಆ ಬಹುಮಾನ ಶಾಶ್ವತ ಉಳ್ಕೋದಲ್ಲ, ಆ ಆಸೆಗೋಸ್ಕರ ಬರ್ತದೆ. ಎಷ್ಟೋ ರಾಸುಗಳನ್ನ ನೋಡಿದ್ದೀವಿ ದುಡ್ಡನ್ನ ರಿಜೆಕ್ಟ್ ಮಾಡಿದ್ದಾರೆ, ತಿರಸ್ಕರಿಸಿ ಟ್ರೋಫಿಗಳನ್ನ ತಗೊಂಡೋಗಿದ್ದಾರೆ. ಆ ಥರ ಸರ್ ಇದು 160 ಮೀಟರ್ ಇಟ್ಟಿದ್ದೀವಿ. 160 ಮೀಟರ್ ಜಾಗ ಏನಾಗುತ್ತೆ ಅಂತ ಅಂದರೆ ಸಾಮಾನ್ಯವಾಗಿ ನಮಗೆ ಏನು ಇರ್ತದೆ ಏನು ಮಡಗಿರ್ತೀವಿ ಓಟದ್ದು ಅದರಷ್ಟೇ ಮುಂದಕ್ಕೆ ನಮಗೆ ಅವಾಯ್ಡಿಂಗ್ ಅಂತ ಹೇಳ್ತಿದ್ದೀವಿ. ಎತ್ತು ಏನು ಅಲ್ಲಿಂದ ಬರ್ತದೆ ವೇಗವಾಗಿ ಅಷ್ಟೇ ಥರ ನಮಗೆ ಅಲ್ಲಿ ಅವಾಯ್ಡಿಂಗ್ ಬೇಕು. ಎತ್ತುಗಳನ್ನ ಹಿಡಿಯೋಕ್ಕಾಗಲ್ಲ. ಅದು ನಿಲ್ಲಬೇಕಾದ್ರೆ ಇಲ್ಲಿ ಏನು 150 ಮೀಟರ್ ಮಾಡಿದ್ರೆ 150 ಮೀಟರ್ ದೂರ ಮುಂದಕ್ಕೆ ಬೇಕು. ನಮ್ಮ ಏನು ಒಂದು ಮುಕ್ತಾಯ ಗೆರೆ ಇರ್ತದಲ್ಲ ಆ ಗೆರೆಯಿಂದ ಮುಂದಕ್ಕೆ ಕನಿಷ್ಠ ಅಂದರೆ ನಮಗೆ 100ರಿಂದ 150 ಮೀಟರ್ ಅಷ್ಟೇ ಬೇಕಾಗುತ್ತೆ. ಇಲ್ಲಾಂದರೆ ಅವಾಯ್ಡ್ ಮಾಡೋಕ್ಕಾಗಲ್ಲ, ಏನಾದರೂ ಆಗ್ಬೋದು.
ಆ ಥರ ಘಟನೆಗಳು ಬೇಕಾದಷ್ಟು ನಡೀತವೆ, ಇಲ್ಲಾಂದ್ರೆ ಬ್ಯಾರಿಕೇಡಿಂದ ಬಿಡ್ತವೆ. ಆಮೇಲೆ ಒಂದು ಇಬ್ಬರು ಜನಗಳು ಇಲ್ಲಿ ಏನು ಮಾಡ್ತಾರೆ ಸರ್ ಅಂತಂದರೆ, ಮುಕ್ತಾಯ ಗರಿ ಹತ್ರ ಬಂದು ಅಡ್ಡಾಗಿ ನಿಂತ್ಕೋತಾರೆ. ಪೊಲೀಸ್ನವರು ಎಷ್ಟೋ ಸಾರಿ ಹೇಳ್ತಾರೆ, ಆಯೋಜಕರು ಹೇಳ್ತಾರೆ, ನಾವೆಲ್ಲ ಹೇಳ್ತೀವಿ. ಆದ್ರೂ ಅದರಿಂದ ಎಷ್ಟು ಹೇಳಿದ್ರೆ ನಮ್ಮ ಜನಗಳಲ್ಲಿ ಒಂದು ಕೇಳ್ಕೊಳ್ಳೋದೇನು ಅಂತಂದರೆ, ರೇಸ್ ನೋಡಿ, ನಿಮಗೋಸ್ಕರ ಜನಗಳಿಗೋಸ್ಕರ ಇದನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ನಿಮ್ಮ 150 ಮೀಟ್ರ್ ಬ್ಯಾರಿಕೇಡ್ ಕಟ್ಟಿರ್ತೀವಿ, ಅದು ಹಿಂಭಾಗ ನಿಂತ್ಕೊಂಡು ನಿಮ್ಮ ಸೇಫ್ಟಿನಲ್ಲಿ ನಿಂತ್ಕೊಂಡು ನೋಡಿ ಅಂತ ಹೇಳ್ತೀವಿ. ಆದಷ್ಟು ಜನ ಏನು ಮಾಡ್ತಾರೆ, ಏನೋ ಒಂದು ಕ್ಯೂರಿಯಾಸಿಟಿಗೆ ಮುಕ್ತಾಯಗಿರೆ ಮುಂದೆ ನಿಂತ್ಕೋತಾರೆ. ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ ಆಗತಕ್ಕಂಥ ಅಪಾಯಗಳೇ ಜಾಸ್ತಿ ಸರ್. ಅದು ಖಂಡಿತ ಸರ್. ಏನು ಹೇಳ್ತೀವಿ ಅಂತಂದರೆ, ಕೇಳಿ 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 ಕೇಳಿ, ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ಕುದುರೆ ರೇಸ್ ಏನು ಮಾಡಿದ್ದಾರೆ ಅಂತಂದ್ರೆ, ಅದು ಸಾಹುಕಾರಗಳ ಜೂಜು. ಅದು ಏನು ಅಂತಂದರೆ ಓಪನ್ ಜೂಜು ಅಂತ ಏನು ಹೇಳ್ತೀವಿ, ಬಹಿರಂಗ ಜೂಜು ಸರ್. ಅದಕ್ಕೆ ಈ ಸ್ಟೆರಾಯ್ಡ್ ಅನ್ಬಿಟ್ಟು ಇಂಜೆಕ್ಷನ್ ಮಾಡ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ. ಅವರು ಸಾಕ್ಬೇಕು, ಕುದುರೆ ಸಾಕ್ಬೇಕಾದ್ರೆ ಕೋಟ್ಯಾಧೀಶ್ವರ ಹೊರತು ಸಣ್ಣ ಪುಟ್ಟ ಜನ ಸಾಕಾಗಲ್ಲ. ಇವತ್ತು ಸರ್ಕಾರದ ಯಾತಕ್ಕೆ ಮನೆ ಕೊಡ್ತಂದ್ರೆ ದೊಡ್ಡ ದೊಡ್ಡ ಸಾಹುಕಾರಗಳು, ಕೋಟ್ಯಾಧೀಶ್ವರಗಳು ಮಾತ್ರ ಅದು ನೋಡೋದು. ಅದರಿಂದ ಬಡ ಕುಟುಂಬ ಹಾಳಾಯ್ತವೆ. ಯಾವನು ರೇಸ್ ಆಡೋನು ಯಾವತ್ತೂ ಉದ್ಧಾರ ಆಗಿಲ್ಲ, ಏಳಿಗೆ ಆಗಿಲ್ಲ, ಮಠ ಮನೆ ಮಠ ಕಳ್ಕೊಂಡಿದ್ರೆ ಹೊರತು ಯಾರು ಏನೂ ಉದ್ಧಾರ ಆಗಿಲ್ಲ. ನಮ್ಮೇನು ಅಂತಂದ್ರೆ ಸರ್, ಇವತ್ತು ಹೊಡೆದ್ರು ನಾಳೆ ಹೊಡೆಯಲ್ಲ, ನಾಳೆ ಹೊಡೆದ್ರು ನಾಳೆ ಹೊಡೆಯಲ್ಲ. ಕುದುರೆ ರೇಸಲ್ಲಿ ಮೇಡಪ್ ಅಂತ ಹೇಳ್ತೀವಿ, ಅದನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇವತ್ತು ನೀರು ರೇಸ್ ಹೊಡಿ, ನಾಳೆ ನಾ ರೇಸ್ ಹೊಡಿತೀನಿ, ಈ ರೀತಿ ಮಾಡ್ಕೊಂಡಿರ್ತಾರೆ. ಅದನ್ನು ನೀವು ಬ್ಯಾನ್ ಮಾಡಿದ್ರೆ ಪ್ರಾಣಿ ದೇಶ ಒಂದಿನ ಅವ್ರು ಕೇಳೋಕ್ಕಾಗಲ್ಲ ಸರ್. ಇವತ್ತು ಒಂದು ಎತ್ತು ಸಾಕಬೇಕಾದ್ರೆ ಒಂದು ದಿನಕ್ಕೆ 500 ರೂಪಾಯಿ ಕಳಿಸ್ಬಿಡ್ತೀವಿ. ಅವನು ಬಡವನಾಗಿರಲಿ, ಸಾಹುಕಾರನಾಗಿರಲಿ, ಯಾರೇ ಆಗಿರಲಿ, ಅವನ ಮನೆಯಲ್ಲಿ ಊಟಕ್ಕೆ ಗತಿ ಇರಲ್ಲ. ಅವನು ಅಷ್ಟು ಪ್ರೀತಿ ಪ್ರಿ ಬೆಣ್ಣೆ ತುಪ್ಪ ಅದಕ್ಕೇನು ಕೊಡಬೇಕು, ಆ ಥರ ಮೇವು ಹಾಕ್ಕೊಂಡು ಕೆಳಗಡೆ ಮ್ಯಾಟ್ ಹಾಕ್ಕೊಂಡು ಬಿಸಿನೀರನ್ನು ತೊಳ್ಕೊಂಡು ಅದನ್ನು ದಿನ ಆರೈಕೆ ಮಾಡ್ತಾನೆ. ಇವತ್ತು ಶಾಲೆಗೆ ಮಕ್ಕಳು ಕಳಿಸ್ತೀರಿ, ವಿದ್ಯೆ ಕಲಿತಾಗ ಮನೆ ಒಳಗೆ ಏನು ಮಾಡ್ತೀರಿ, ಮಕ್ಕಳನ್ನ ಹೊಡೆದು ಬುದ್ಧಿ ಹೇಳ್ತೀರಿ. ಅದೇ ಥರ ಸರ್ ಇದು ಇವತ್ತು ಹೊಡಿತಾರೆ, ನಾಳೆಯಿಂದ ಅವತ್ತು ಮುಂದಿನ ರೇಸ್ವರೆಗೆ ರಾಜ ಅವತತ್ಯ ಸರ್. ನಿಜವಾಗ್ಲೂ ಹೇಳ್ತಿಲ್ವಲ್ಲ, ಮನುಷ್ಯರು ಕೂಡ ಆ ಥರ ಸಾಕಲ್ಲ, ಮಕ್ಕಳು ಕೂಡ ಸಾಕಾಗಲ್ಲ ಸರ್. ಅವ್ರು ಬಡವಾಗಿರಲಿ, ಒಂದು ಒಪ್ಪತ್ತು ಅನ್ನ ತಿನ್ನಲಿ, ಕೂಲಿ ಮಾಡಲಿ, ಅದನ್ನು ಸಾಲ ಮಾಡಿದ್ರೆ ಇತ್ತು ಸಾಕ್ತೀನಿ. ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ, ಯಾವ ಪ್ರಾಣ ದೇಶಾಂಗಲಿ ಯಾರು ಬೇಕು ಅಂತ ಅಂದ್ಬಿಟ್ಟು ಯಾರು ಎತ್ಕೊಂಡು ಹೊಡೆಯಲ್ಲ. ಇವತ್ತು ಮಾತ್ರ ಅವ್ರು ಎಟ್ಟು ಹೊಡಿತಾರೆ, ಯಾಕೆ ನಾನು ಆ ಗೋಲ್ ರೀಚ್ ಆಗಬೇಕು ಅಂತ, ನಾನು ಮುಕ್ತಾಯಗಿರೇ ಮುಟ್ಟಬೇಕು, ನಾವೊಂದು ಬಹುಮಾನ ಪಡಿಬೇಕು, ನಾವೊಂದು ಎತ್ತು ತಗೋಬೇಕು, ನಂದು ಎತ್ತು ಇಂಥ ಬಹುಮಾನ ಪಡಿತು ಅನ್ನೋದು. ಇವತ್ತು ಒಂದು ಎತ್ತು ಇವತ್ತೊಂದು ಪ್ರೈಸ್ ಮಾಡಿದ್ರೆ ಅದ್ರ ಬೆಲೆ ಒಂದು ಕತ್ತರಷ್ಟು ಆಗುತ್ತೆ. ಇವತ್ತು 50,000 ಕೊಟ್ಟಿರೋ ಎತ್ತು ಇವತ್ತು ಮೊದಲನೇ ಪ್ರಯೋಗ ಮಾಡಿದ್ರೆ ಆ ಎತ್ತಿನ ಬೆಲೆ 500,000 ಆಗುತ್ತೆ. ಆದರೆ ಅದನ್ನು ಬೆಳೆದು ಬೆಳೆದು ಈಗ ಇಲ್ಲಿ 5,000 ಜನ ಬರ್ತಾರೆ. ಅಲ್ಲಿ ಅಟ್ಲೀಸ್ಟ್ ಅಂದರೆ 1% ಅಂದರೆ ಒಂದು 50 ಜನ ನಾನು ಹಳ್ಳಿಕಾರ ಸಾಕಬೇಕು, ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ನಾವು ಉಳಿಸ್ಬೇಕು ಅನ್ನೋ ಒಂದು ಆಸೆ ಬರ್ತದೆ. ಆ ಉದ್ದೇಶಕ್ಕೋಸ್ಕರ ಈ ರೇಸ್ನ ಆಯೋಜನೆ ಮಾಡ್ತಾ ಇದ್ರೆ ಊಟನ ಅದ್ಬಿಟ್ಟು ಈ ಉದ್ಯೋಗ ಯಾವುದೇ ಜೂಜಲ್ಲ ಅಥವಾ ಪ್ರಾಣಿ ದೇಶ ಹೇಳ್ದಂಗೆ ಹಸ್ಕಡೆ ಹೊಡೆಯಲ್ಲ, ಏನೂ ಮಾಡಲ್ಲ.